ನಮ್ಮ ಹಿರಿಯರಾಗಿರತಕ್ಕಂತಹ ಬಹಳ ವರ್ಷದಲ್ಲಿ ಕಾರ್ಯಕರ್ತರಾಗಿ ನಾಯಕರಾಗಿ ಬೆಳೆದಿರತಕ್ಕಂಥ ಜಗದೀಶ್ ಅಂತ ಅವರು ನಮಗೆಲ್ರಿಗೂ ಹಿರಿಯರು. ಇವತ್ತು ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳತಕ್ಕಂಥ ಮಾಧ್ಯಮಗಳನ್ನು ತಿಳ್ಕೊಂಡಿದ್ದೇನೆ. ಅವರ ಮನವೊಲಿಸುವಂತ ಕೆಲಸ, ಅವರನ್ನು ಪಾರ್ಟಿಯಲ್ಲಿ ಉಳಿಸತಕ್ಕಂಥ ಕೆಲಸವನ್ನು ಎಲ್ಲ ಹಿರಿಯರು ಮಾಡಿದ್ದಾರೆ. ಅವರೆಲ್ಲ ಎಲ್ಲ ಬೇಡಿಕೆಗಳನ್ನು ಮಾತಾಡುವಂಥ ಮಾತುಕತೆಗಳ ಮುಖಾಂತರ ಬಗೆಹರಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಆದರೂ ಇವತ್ತು ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಎಲ್ಲ ಗೌರವಗಳನ್ನ ಪಾರ್ಟಿ ಕೊಟ್ಟಮೇಲೆ ಎಲ್ಲ ಜವಾಬ್ದಾರಿಗಳನ್ನು ಕೊಟ್ಟಿದೆ. ಹಾಗೆ ನಮಗೆ ವಿಶ್ವಾಸ ಇತ್ತು ಅವರು ಪಾರ್ಟಿಯಲ್ಲಿ ಉಳಿತಾರೆ. ಯಾವುದೋ ಭಾವನೆಯನ್ನು ಒಂದು ಉದ್ವೇಗದಿಂದ ಈ ಕಾರ್ಯವನ್ನು ಮಾಡಿದ್ದಾರೆ. ರಾಜ್ಯ ನಾಯಕರ ಪಿತೂರಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಯಾವ ಪಿತೂರಿ ಇಲ್ಲ, ಅವರನ್ನು ಉಳಿಸ್ಕೋಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಎಲ್ಲ ಮಾತುಕತೆ ರಾಜ್ಯದ ಎಲ್ಲಾ ನಾಯಕರು ಮಾಡಿದ್ದಾರೆ. ಕೇಂದ್ರದವರು ಸಹಜವಾಗಿ ಕ್ಷೇತ್ರಗಳಲ್ಲಿ ಅವರಿಗೆ ಮತ್ತೆ ಅವಕಾಶಗಳು ಸಿಗದೇ ಇದ್ದಾಗ ಈ ರೀತಿಯ ದುಡುಕಿನ ಮಾಡ್ತಾರೆ. ಹತ್ತಾರು ಜನ ಹೋದ್ದು ನೋಡಿದ್ದೇವೆ, ವಾಪಸ್ ಬಂದದ್ದು ಖಂಡಿತ. ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿ ನಾಯಕರು ಒಬ್ಬ ಹಿರಿಯ ನಾಯಕರನ್ನ ಕಳ್ಕೊಳ್ಳೋಕೆ ಹೊರಟಿದ್ದಾರೆ ಅಂತ ಸರ್. ಅದಕ್ಕೆ ಹೇಳಿದಲ್ಲ, ಯಾವುದೇ ರೀತಿಯ ಕಳ್ಕೊಳ್ಳುವಂತ ಪ್ರಶ್ನೆ ಇರಲಿಲ್ಲ. ಅವರನ್ನ ಎಲ್ಲ ರೀತಿಯ ಮಾತುಕತೆಗಳನ್ನು ಮಾಡಿದ್ದೆ. ನೋಡಿ, ಇದರಲ್ಲಿ ಯಾವುದೇ ಸಮುದಾಯದ ಪ್ರಶ್ನೆಗಳಿಲ್ಲ. ಇವತ್ತು ಅತಿ ಹೆಚ್ಚು ಸಮುದಾಯಗಳನ್ನು ಗುರುತಿಸಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸ್ಥಾನಗಳನ್ನು ಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿ. ಮತ್ತೆ ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಟ್ಟಿದೆ. ಯಾವ್ಯಾವ ಸಮುದಾಯಗಳಿಗೆ ಗೌರವ ಕೊಡಬೇಕಾ, ಇಲ್ಲಿಯ ಶೇಕಡಾವಾರು ಅಷ್ಟು ಗೌರವಗಳನ್ನು ಎಲ್ಲ ಸಮುದಾಯಗಳಿಗೂ ಕೊಟ್ಟದ್ದು. ಮತ್ತು ಲಿಂಗಾಯತರನ್ನು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಏಕೈಕ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ.